ಹಿಂದೂ ಸಂಘಟನೆಯ ನಾಯಕ ರವಿ ಕೋಕಿತ್ಕರ್ ಮೇಲೆ ನೆನ್ನೆ ಯಾರು ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆಸಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶ್ರೀರಾಮ ಸೇನೆಯ ಮಾಜಿ ಮುಖಂಡ ರವಿ ಕೋಕಿತ್ಕರ್ ಮೇಲೆ ಶನಿವಾರ ಸಂಜೆ ಹಿಂಡಲಗಾ ಗ್ರಾಮದಲ್ಲಿ ಕಾರಿನಲ್ಲಿ ಹೋಗುವಾಗ ದಾಳಿ ನಡೆದಿದ್ದು ರವಿ ಕೋಕಿತ್ಕರ್ ಕುತ್ತಿಗೆಗೆ ಗುಂಡು ತಗುಲಿದ್ದು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಿಂದೂ ಮಹಾಸಭಾ ಸ್ಥಳ ಪರಿಶೀಲನೆ ಮಾಡಿ ವಾಪಸು ಆಗುವಾಗ ದಾಳಿ ನಡೆದಿದೆ ಎನ್ನಲಾಗಿದೆ ರವಿ ಕೋಕಿತ್ಕರ್ ಮೇಲೆ ಫೈರಿಂಗ್ ಮಾಡಿದ ದುಷ್ಕರ್ಮಿಗಳು ಯಾರು ಅನ್ನೋದು ಇನ್ನೂವರೆಗೂ ಗೊತ್ತಾಗಿಲ್ಲ ವೈಯಕ್ತಿಕ ದ್ವೇಷ ಕಾರಣ ಎನ್ನಲಾಗಿದೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಹಿರಿಯ ಅಧಿಕಾರಿಗಳು ಬಿಜೆಪಿ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ सुमारे रवि कोकित्कर अंत श्रीराम सेने कार्यकर्ता बेळगावी नगर दिंदा नेटिव प्लेस हिंडलगा अंत हिंडलगा प्रिजन्स अल अदे हिंडलगा विलेज नेटिव मने अलगे सायंकाल बेळगावी नगर को वापस बरबेकादरे अली ಒಂದು ಹಂಪ ಬರ್ತದೆ ಹಿಂಡಲ್ಗ ಏನು ಊರಿದೆ ಊರು ಹತ್ರದಲ್ಲೇನೆ ಊರಲ್ಲೇನೆ ಆ ಹಂಪತ್ರ ವೆಹಿಕಲ್ ಸ್ಲೋ ಆದಾಗ ಇವರು ಒಂದು 4 ವೀಲರ್ ನಲ್ಲಿ ಹೋಗ್ತಾ ಇರ್ತಾರೆ ರವಿ ಮತ್ತೆ ಅವರ ಜೊತೆ ಒಬ್ಬರು ಡ್ರೈವರ್ ಮತ್ತೆ ಇನ್ನಿಬ್ರು ಹಿಂದೆಗಡೆ ಕೂತಿ ಟೋಟಲಿ 4 ಜನ ಹೋಗ್ತಾ ಇರ್ತಾರೆ ಒಂದು ಬೈಕ್ ನಲ್ಲಿ ಬರ್ತಾರೆ ಬೈಕ್ ನಲ್ಲಿ ಬಂದು ಅವರಿಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಿಂದೆಯಿಂದ ಬಂದ್ರಾ ಮುಂದೆಯಿಂದ ಮುಂದೆಗಡೆಯಿಂದ ಬಂದ್ರಾ ಅಥವಾ ಹಿಂದೆಗಡೆಯಿಂದ ಫಾಲೋ ಮಾಡಿದರಾ ಅಥವಾ ಅಲ್ಲೇ ನಿಂತಿದ್ರಾ ಹಂಪತ್ರ ಅವರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಬೈಕ್ ಅಲ್ಲಿ ಇದ್ದಂತವರು ಒಬ್ಬರು ಮುಂದೆಗಡೆ ಇವರು ಕೂತಿರೋ ಜಾಗದಲ್ಲಿ ಫೈರ್ ಗ್ಲಾಸ್ ಇಂದ ಫೈರ್ ಮಾಡ್ತಾರೆ ಫೈರ್ ಮಾಡಿದಾಗ ಅವರಿಗೆ ಚಿನ್ನಿಗೆ ಟಚ್ ಆಗಿ ಅಲ್ಲಿಂದ ಹೋಗಿ ಮತ್ತೆ ನಂತರ ಡ್ರೈವರ್ ಕೈಗೆ ಅದು ಗುಂಡು ಹೊಡೆದಿದೆ ಒಂದು ರೌಂಡ್ನ ಫೈರಿಂಗ್ ಆಗಿದೆ ಅಂತ ಒಂದು ಸದ್ಯಕ್ಕೆ ಮಾಹಿತಿ ಇರುವಂತದ್ದು ತಕ್ಷಣ ಅವರು ಸ್ನೇಹಿತ ಅವರನ್ನ ಇನ್ನೊಂದು ವೆಹಿಕಲ್ ನಲ್ಲಿ ತಕ್ಷಣ ಇಲ್ಲಿ ಕೇಲಿ ಆಸ್ಪತ್ರೆಗೆ ತಗೊಂಡು ಅಡ್ಮಿಟ್ ಮಾಡಿದ್ದಾರೆ ಅವರು ಇಬ್ರು ಸಹ ನಾವು ಡಾಕ್ಟರ್ ಮಾತಾಡಿದ ಪ್ರಕಾರ ಇಬ್ರು ಔಟ್ ಆಫ್ ಡೇಂಜರ್ ಇದ್ದಾರೆ ಅವರಿಗೆ ಮಾತಾಡಿಸಲಾಗಿ ಯಾರು ಏನರ ಅವರಿಗೆ ಏನರ ಡೌಟ್ ಇದೆ ಅಂತ ಕೇಳಲಾಗಿ ಅವರಿಗೆ ಇನ್ನು ಸದ್ಯಕ್ಕೆ ಎಕ್ಸಾಕ್ಟ್ಲಿ ಏನು ಇರಬಹುದು ಅಂತ ಅವರಿಗೆ ಹೇಳಲಿಕ್ಕೆ ಇದಿಲ್ಲ ಬಟ್ ನಮ್ಮ ಪ್ರಕಾರ ಏನಿದೆ ಒಂದು ಅವರು ವೈಯಕ್ತಿಕವಾದ ಎನಿಮಿಟಿ ಇದೆಯಾ ಅಥವಾ ಬೇರೆ ಸಂಘಟನೆ ರಿಲೇಟೆಡ್ ಇದೆಯಾ ಎಲ್ಲದೂ ಸಹ ನಾವು ಕೂಲಂಕುಷವಾಗಿ ವೆರಿಫೈ ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಮುಂದೆ ಇದ್ರು ಇಲ್ಲ ಗಾಡಿ ಡ್ರೈವಿಂಗ್ ಅಲ್ಲ ಡ್ರೈವಿಂಗ್ ಡ್ರೈವರ್ ಒಬ್ಬರು ಇದ್ರು ಫ್ರಂಟ್ ಸೀಟ್ ಲೆಫ್ಟ್ ಸೈಡ್ ಇವರು ಕೂತಿದ್ರು ಡ್ರೈವರ್ ಪಕ್ಕ ಇವರು ಕೂತಿದ್ರು ಹೌದು ಅದರ ತಯಾರಿಯಲ್ಲಿ ಇದ್ರಂತೆ ಬಟ್ ಇದು ಯಾವ ಆಂಗಲ್ ಅಲ್ಲಿ ಆಗಿದೆ ಏನಕ್ಕಾಗಿದೆ ವೈಯಕ್ತಿಕ ವಿಷಯಕ್ಕಾಗಿದೆಯಾ ಅಥವಾ ಸಂಘಟನೆ ವಿಷಯಕ್ಕಾಗಿದೆ ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗಿದೆ ಡೆಫಿನೆಟ್ಲಿ ನಮ್ಮ ಆಫೀಸರ್ಸ್ ಅಲ್ಲಿ ನಾವು ಟೀಮ್ಸ್ ಮಾಡಿಬಿಟ್ಟಿದ್ದೇವೆ ನೋಡ್ತದೆ ಎಲ್ಲ ನೋಡ್ತೇವೆ ಎಲ್ಲ ಆಂಗಲ್ ಅಲ್ಲೂ ನೋಡ್ತೇವೆ ಅದಕ್ಕೆ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ ಅದು ಚೆಕ್ ಮಾಡಬೇಕು ಅದು ಹೌದು ನಮ್ಮಲ್ಲಿ ಎಲ್ಲ ಕಡೆ 4 ಪಾಯಿಂಟ್ಸ್ ಹಾಕೊಂಡು ಎಲ್ಲ ಸೆನ್ಸಿಟಿವ್ ಏರಿಯಾದಲ್ಲಿ ಅಲರ್ಟ್ ಮಾಡ್ಕೊಂಡು ನಮ್ಮ ಆಫೀಸ್ ಅಲ್ಲಿ ರೌಂಡ್ಸ್ ಇದ್ದಾರೆ ಸದ್ಯಕ್ಕೆ 4 ಟೀಮ್ ನಾವು ಮಾಡಿದ್ದೇವೆ ಮಾಡಿ ಎಲ್ಲ ರೀತಿಯ ತನಿಖೆ ಆಗುವಂಥದ್ದು ಆದಷ್ಟು ಬೇಗ ಯಾರಿದ್ದಾರೆ ಟು ಬ್ರಿಂಗ್ ದ ಅಕ್ಯೂಸ್ಡ್ ಯಾರಿದ್ದಾರೆ ದ ಕಲ್ಪಿಟ್ ದ ಬುಕ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ನಾವು ಮಾಡ್ತಾ ಇದ್ದೇವೆ ನಾವು ನಮ್ಮ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸಹ ಆನ್ ದ ಫೀಲ್ಡ್ ನಾವು ಇದ್ದೇವೆ ಸ್ಪಾಟ್ ನೋಡಿ ಮತ್ತು ಇಲ್ಲಿ ಏನು ಇಂಜೋರ್ಡ್ ಇದೆ ಅವ್ರಿಗೂ ಮಾತಾಡಿಸಿ ನೋಡ್ತಾ ಇದ್ದಾರೆ ತಕ್ಷಣ ಒಂದು ಅವ್ರ ಕಡೆಯಿಂದ ಒಂದು ಪ್ರಕರಣವನ್ನು ತಗೊಂಡು ತಕ್ಷಣ ಪ್ರಕರಣ ದಾಖಲಿಸ್ಕೊಂಡು ಜೊತೆಗೆ ಪ್ಯಾರಲಲ್ ಆಲ್ರೆಡಿ ನಮ್ಮ ಟೀಮ್ಸ್ ವರ್ಕ್ ಮಾಡ್ತಾ ಇದೆ ಆದಷ್ಟು ಬೇಗ ಈ ಕೇಸ್ ನಾವು ಕರೆಕ್ಟ್ ಮಾಡ್ತೇವೆ ಅಲ್ಲ ಏನಿಲ್ಲ